ಏನಿವತ್ತು ಈ ಖಾಸಗಿ ಸಂಸ್ಥೆ ಅಭಿಯಾನ ನಡೆಸಿ ಸಮೀಕ್ಷೆ ಮಾಡಿದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸಮೀಕ್ಷೆನ ಜನತೆ ನಿರ್ಧಾರ ಮಾಡಿದೆ ಹೊರತು ನಾವಾಗಲಿ ನಮ್ಮ ಶಾಸಕರಾಗಲಿ ನಮ್ಮ ಮುಖಂಡರಾಗಲಿ ನಿರ್ಧಾರ ಮಾಡಿಲ್ಲ ಜನತೆ ನಿರ್ಧಾರ ಕೊಟ್ಟ ಮೇಲೆ ಸಂಭ್ರಮ ಮಾಡೋದು ಆಚರಣೆ ಮಾಡೋದು ಅದು ಅನಿವಾರ್ಯ ಅದರಿಂದ ಯಜ್ಞಹಳ್ಳಿ ವಾರ್ಡ್ನಲ್ಲಿ ನಾವು ಸಿಹಿ ಹಂಚಿ ಪಟಾಕಿ ಹೊಡೆದು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಬಹು ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅದರಲ್ಲೂ ಯಜ್ಞಹಳ್ಳಿ ವಾರ್ಡ್ನಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ತಾರೆ ಅನ್ನೋ ವಿಶ್ವಾಸ ಮುಂಚೆನೇ ಇತ್ತು ಅದು ಇವಾಗ ಸರಿಯಾಗಿದೆ ಸಾಬೀತಾಗಿದೆ ಇದರಲ್ಲಿ ಚುನಾವಣೆ ಉದ್ದೇಶ ಬಿಟ್ಟರೆ ವೈಯಕ್ತಿಕ ಉದ್ದೇಶ ಯಾವುದೂ ಇಲ್ಲ ನಾವು ಸಮಾಜಮುಖಿ ಕೆಲಸಗಳನ್ನ ಜನರ ಜೊತೆ ಬೆರೆಯೋದನ್ನ ಇವಾಗಿಂದ ಇಲ್ಲ ನಾನು ರಾಜಕಾರಣಕ್ಕೆ ಬಂದಾಗಿಂದ ಅದನ್ನು ರೂಢಿ ಮಾಡ್ಕೊಂಡಿದ್ದೀವಿ ನಾನು ಈ ಹಿಂದೆ ಆಲ್ರೆಡಿ ಬಿ ಜೆ ಪಿಲಿದ್ದೆ ಬಿ ಜೆ ಪಿಯವರು ಯಾವ ಥರ ನಡೆಸ್ಕೊಂಡ್ರು ಏನು ಅನ್ನೋದು ಈ ಯಜ್ಞಹಳ್ಳಿ ವಾರ್ಡ್ನ ರಾಜಗೋಪಾಲ್ ಅವರ ಜನತೆಗೆ ಗೊತ್ತಿದೆ ಗೊತ್ತಿರೋದ್ರಿಂದ ಅಲ್ಲೂ ನಾವೇನು ಕೈ ಕಟ್ಕೊಂಡು ಸುಮ್ಮನೆ ಕುಂತಿರಲಿಲ್ಲ ದಿನ ಬೆಳಗ್ಗೆ ಆದರೆ ಜನರ ಮಧ್ಯೆ ಇರ್ತಾ ಇದ್ವಿ ಕೆಲಸ ಕಾರ್ಯ ಮಾಡ್ತಾ ಇದ್ವಿ ಸಮಾಜಮುಖ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ವಿ ಅದನ್ನೇ ಜೆ ಡಿ ಎಸ್ ಪಕ್ಷದಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಮಾರ್ಗದರ್ಶಕರಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ನೀನು ಕೆಲಸ ಮಾಡೋ ನಾವು ಇದ್ದೀವಿ ಅಂತ ನಮ್ಮ ಶಾಸಕರು ನಮಗೆ ಹೇಳಿದ್ದಾರೆ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ ಅವರ ಕೃಪಾ ಕಟಾಕ್ಷ ಮತ್ತು ಮಾರ್ಗದರ್ಶನದಲ್ಲಿ ನಾವು ಯಜ್ಞಹಳ್ಳಿ ವಾರ್ಡ್ನ ಮತ್ತು ಈ ಜನತೆ ಮಧ್ಯದಲ್ಲಿ ಕೆಲಸ ಮಾಡ್ಕೊಂಡು ಸಮಾಜಮುಖ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಅಧ್ಯಕ್ಷರಾದಮೇಲೆ ವಾರ್ಡಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಬಡವ್ರಿಗೆ ಹೆಂಗೆ ಸ್ಪಂದಿಸ್ತಾ ಇದ್ದೀವಿ ಪಕ್ಷ ಸಂಘಟನೆ ಏನು ಮಾಡ್ತಾ ಇದ್ದೀನಿ ಅಂತ ಈಗ ಆಲ್ರೆಡಿ ಎಷ್ಟು ಜನ ಸೇರ್ಪಡೆ ಮಾಡ್ಕೊತ ಇದ್ದೀವಿ ಅದನ್ನೆಲ್ಲ ನಾವು ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕೆಲವು ಖಾಸಗಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗ್ತಾಯಿದೆ ನಿನ್ನೆ ಕೂಡ ಒಬ್ಬರನ್ನ ಯಜ್ಞಹಳ್ಳಿ ವಾರ್ಡ್ನ ಮಾಜಿ ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಆಗಿದ್ದಂಥ ಶಾರದಾ ರೆಡ್ಡಿಯವ್ರನ್ನ ಮತ್ತು ಅವರ ಪತಿಯವರಾದಂತಹ ಲೋಕೇಶ್ ರೆಡ್ಡಿಯವ್ರನ್ನ ಮತ್ತು ಅವರ ಅಪಾರ ಬೆಂಬಲಿಗರನ್ನ ಸೇರ್ಪಡೆ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಶಾಸಕರು ಆಯಿತಾ ಈ ಬಾರಿ ಯಜ್ಞಹಳ್ಳಿ ವಾರ್ಡ್ನಲ್ಲಿ ಬಿ ಜೆ ಪಿ ಮುಕ್ತ ಯಜ್ಞಹಳ್ಳಿ ಮಾಡಬೇಕು ಅಂದ್ಬಿಟ್ಟು ನಾವು ಹೊರಟಿದ್ದೀವಿ ಜನ ಅದೇ ಥರ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಜ್ಞಹಳ್ಳಿ ವಾರ್ಡಲ್ಲಿ ಅತಿ ಹೆಚ್ಚು ಮತ ಕೊಟ್ಟಮೇಲೆ ಅದ್ರ ಬಗ್ಗೆ ಎಲ್ಲರಿಗೂ ಅರ್ಥ ಆಗುತ್ತೆ ಸರ್ ಅದೇ ಏನು ಹೇಳಬೇಕು ಅಂದರೆ ಮೋಸ್ಟಲ್ಲಿ ಕಲ್ಲುಡ್ಕೋ ಅಂತ ಕೆಲಸ ಮಾಡಬಾರ್ದು ಇಷ್ಟು ದಿನ ಹೇಳ್ತಾ ಇದ್ರು ಬಿ ಜೆ ಪಿಯವರು ಕಾಂಗ್ರೆಸ್ಸಲ್ಲಿ ಹೋದ ಸತಿ ಅಭ್ಯರ್ಥಿ ಸರಿ ಇರಲಿಲ್ಲ ಹೊಸಬ್ರನ್ನ ಹಾಕ್ಬಿಟ್ರು ಅದರಿಂದ ಜೆ ಡಿ ಎಸ್ಗೆ ಓಟು ಜಾಸ್ತಿ ಬಂದ್ಬಿಡ್ತು ನಮಗೆ ಕಮ್ಮಿ ನಾವು ಅದಕ್ಕಿಂತ ಹೆಚ್ಚಾಗಿ ಮತ ತೊಗೊಂಡಿದ್ದೀವಿ ಅದರಿಂದ ಇವ್ರು ಗೆದ್ದರು ಕಾಂಗ್ರೆಸ್ ಓಟ್ನ ಜೆ ಡಿ ಎಸ್ ಓಟ್ ತೊಗೊಂಡ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಅವರು ಹೆಚ್ಚಿನ ಮತ ಸಮೀಕ್ಷೆಯಲ್ಲಿ ಖಾಸಗಿ ಚಾನೆಲ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಬಂದರೆ ಬಿ ಜೆ ಪಿ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಅಂತ ಈಗಾಗಲೇ ದಾಸರಳ್ಳಿ ಜನತೆ ತೋರಿಸ್ಕೊಟ್ಟಿದ್ದಾರೆ ಮೋಸ್ಟಲ್ಲಿ ಕಲ್ಲುಡ್ಕೋ ಅಂತ ಕೆಲಸ ಮಾಡಬಾರ್ದು ಯಜ್ಞಹಳ್ಳಿ ವಾರ್ಡಲ್ಲಿ ರಾಜಗೋಪಾಲ್ ನಗರ ವಾರ್ಡಲ್ಲಾಗಲಿ ಇನ್ನೊಂದು ವಾರ್ಡಲ್ಲಾಗಲಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವ್ರು ಮತ ಕಿತ್ಕೊಂಬಿಟ್ರೆ ಬಿ ಜೆ ಪಿ ಅವ್ರಿಗೆ ಪ್ಲಸ್ ಆಗುತ್ತೆ ಅನ್ನೋದನ್ನು ಅದು ಭ್ರಮೆ ನೂರಕ್ಕೆ ನೂರು ಸುಳ್ಳು ಇವತ್ತು ಜನತೆನೆ ಹೇಳಿದೆಯಲ್ಲ ದಾಸರಳ್ಳಿ ವಿಧಾನಸಭಾ ಖಾಸಗಿ ಏನು ಚಾನಲ್ನಲ್ಲಿ ಇವತ್ತು ಜನತೆನೇ ಫೋನ್ ಮಾಡಿರೋದು ಯಾರು ನಾವು ನೀವು ಯಾರು ಮಾಡೋಕ್ಕಾಗಿಲ್ಲ ಜನತೆ ಮಾಡಿದ್ದಾರೆ ನಾವು ನೀವು ಒಂದು ಕಾಲ್ ಮಾಡ್ಬೋದು ಇಡೀ ಕ್ಷೇತ್ರದ ಜನತೆ ಮಾಡಿದ್ದಾರೆ ಇಡೀ ಕ್ಷೇತ್ರದ ಜನತೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಬಿದ್ದಿದೆ ಬಿ ಜೆ ಪಿಗೆ ಎಷ್ಟು ಬಿದ್ದಿದೆ ಕಾಂಗ್ರೆಸ್ಸಲ್ಲಿ 5 ಜನ ಅಭ್ಯರ್ಥಿಗಳು ಬಿ ಜೆ ಪಿನಲ್ಲಿ ಇಬ್ಬರು ನಮ್ಮವ್ರು ಒಬ್ಬರೇ ಅಲ್ಲೇ ಗೊತ್ತಾಗುತ್ತೆ ಜನತೆ ನಿರ್ಧಾರಕ್ಕೆ ಎಲ್ಲರೂ ತಲೆಬಾಗಲೇಬೇಕಲ್ಲ ಇಡೀ ಕ್ಷೇತ್ರದಲ್ಲಿ ಯಜ್ಞಹಳ್ಳಿ ವಾರ್ಡನ್ನ ಹೈಯೆಸ್ಟು ಲೀಡ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ ಆ ವಾರ್ಡ್ ಅಧ್ಯಕ್ಷನಾಗಿ ನನಗೆ ಅತಿ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ನಂಬಿ ಕೆಲಸ ಮಾಡ್ತಾ ಇದ್ದೀನಿ ಅವರು ನಮ್ಗೆ ಹಂಗೆ ಕೈ ಜೋಡಿಸ್ತಾ ಇದ್ದಾರೆ ಅದು ಪ್ರತಿಫಲ ಫಲಿತಾಂಶ ಬಂದಮೇಲೆ ಗೊತ್ತಾಗುತ್ತೆ ಸರ್ ಅದನ್ನು ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡ್ತೈತೆ ನಮ್ಮದು ಪ್ರಾದೇಶಿಕ ಪಕ್ಷ ಕುಮಾರಣ್ಣ ನಮ್ಮ ಶಾಸಕರು ಏನು ನಿರ್ಧಾರ ತೊಗೊತಾರೆ ನನಗೆ ಟಿಕೆಟ್ ಕೊಟ್ಟರೆ ಅವರೆಲ್ಲ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಶೇರ್ ಮಾಡ್ತೀವಿ ನಮ್ಮ ಉದ್ದೇಶ ಒಂದೇ ಇನ್ನೊಮ್ಮೆ ಮಂಜಣ್ಣ ಫಸ್ಟ್ ತರಬೇಕು ಆಮೇಲೆ ಬಿ ಬಿ ಎಂ ಪಿ ಆಕಾಂಕ್ಷಿಗಳು ನಾವೇನಿದ್ದೀವಿ ಅದನ್ನು ನಮ್ಮ ಶಾಸಕರು ಕುಮಾರಣ್ಣ ಕೂತ್ಕೊಂಡು ಬಗೆಹರಿಸ್ತಾರೆ ಅದನ್ನು ನಾವು ಬಗೆಹರಿಸ್ಕೊಂತೀವಿ ನಮ್ಮನೆ ಇದನ್ನು ನಾವು ಬಗೆಹರಿಸ್ಕೊಂತೀವಿ ಏನು ತೊಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ನಮ್ದು ಎಲ್ಲೂ ಯಾರ್ದೂ ಹೊರಗಡೆ ಒಂದೂ ಬಂದಿಲ್ವಲ್ಲ